ಎಎನ್ಎಂ ನ್ಯೂಸ್ಗೆ ಸ್ವಾಗತ. ವಕ್ ಮಂಡಳಿ ಆಸ್ತಿಗಳ ರಕ್ಷಣೆ ಮತ್ತು ಅಭಿವೃದ್ಧಿ ನನ್ನ ಗುರಿ. ಇಮ್ತಿಯಾಜ್ ಪಾಷಾ. ವಕ್ ಮಂಡಳಿಯಾಗಿ ಸೇರಿದ ಹಲವಾರು ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಆ ಕಾಮಗಾರಿಗಳಿಗೆ ಚುರುಕು ಮುಟ್ಟಿಸುವುದರ ಜೊತೆಗೆ ವಕ್ ಮಂಡಳಿಗೆ ಸೇರಿದ ಆಸ್ತಿಗಳನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುವುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಸಲಹಾ ಸಮಿತಿ ಅಧ್ಯಕ್ಷ ಇಮ್ತಿಯಾಜ್ ಪಾಷಾ ಹೇಳಿದರು. ಕಳೆದ ಸೋಮವಾರ ಅಧಿಕಾರ ವಹಿಸಿಕೊಂಡ ಅವರು ತಾಲೂಕಿನ ಮುರಿಮಲೆ ಗ್ರಾಮದಲ್ಲಿರುವ ಹಜರತ್ ಅಮ್ಮಾಜಾನ್ ಮತ್ತು ಬಾಬಾಜಾನ್ ದರ್ಗಾಕ್ಕೆ ಶುಕ್ರವಾರ ಭೇಟಿ ನೀಡಿ ಅಮ್ಮನವರ ದರ್ಶನ ಪಡೆದ ನಂತರ ದರ್ಗಾ ಬಳಿ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು. ಕಂದಾಯ ಇಲಾಖೆಯಿಂದ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಪರಿಶೀಲನೆ ಮಾಡಿ ವಕ್ಫ್ ಆಸ್ತಿಗಳ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಆ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳಲಾಗುವುದು. ಮುರುಗಮಲ್ಲ ಮತ್ತು ನಿಮ್ಮಕಾಯಲಹಳ್ಳಿ ದರ್ಗಾಗಳ ಅಭಿವೃದ್ಧಿಗೆ ಹೆಚ್ಚು ಶ್ರಮಿಸುವುದಾಗಿ ಅವರು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಕ್ಫ್ ಮಂಡಳಿಯ ಆಸ್ತಿಗಳನ್ನು ರಕ್ಷಣೆ ಮಾಡಲು ಸಲಹೆ ಮತ್ತು ಸೂಚನೆಗಳನ್ನು ಅಧಿಕಾರಿಗಳು ಈಗಾಗಲೇ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಯಾದ ನವೀದ್ ಪಾಷಾ, ಮುಜಾಮಿಲ್ ಶಾಬೀರ್ ಅಮಾನುಲ್ಲಾ, ಆರಿಫ್ ಖಾನ್ ರಹಮತುಲ್ಲಾ, ಮುಜಾಬುರ್ ರಹಮತುಲ್ಲಾ ಮತ್ತು ಮೌಲಾ ಆಲಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ಕಳೆದ ಮೂರು ದಿನ ಹಿಂದೆ 7ನೇ ತಾರೀಕಿಗೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಇವತ್ತು ಮುರುಗಮಲ್ಲ ಮತ್ತೊಮ್ಮೆ ಸಾರಿ 2ನೇ ಸಾರಿ ಜಾಲ್ ತಗೊಂಡು ಇವತ್ತು ಅಮ್ಮಜಾನ್ ಬಾಬಾಜಾನ್ ದರ್ಗಾಗೆ ಇವತ್ತು ಭೇಟಿ ಮಾಡಿದ್ದೀನಿ. ಲಾಸ್ಟ್ ಟೈಮು ನಾವು ಬಂದ್ವಿ, 3-4 ಸಾರಿ ಬಂದಿದ್ವಿ. ಇಲ್ಲಿ ಕೆಲಸಗಳು ಆಗಿಲ್ಲ. ಇವಾಗ ಕ್ಲಿಯರಿಟಿ ಇದೆ. ಸರ್ಕಾರ ನಮಗೆ 2ನೇ ಸಾರಿ ಆದೇಶ ಮಾಡಿ ಒಬ್ಬ ಚೇರ್ಮನ್ ಮಾಡಿದ್ದಾರೆ. ಸೊ ಹಾಗಾಗಿ ಕೆಲಸ ಮಾಡೋಣ ದರ್ಗಾದಲ್ಲಿ ಅಂದ್ಬಿಟ್ಟು ಇವತ್ತು ನಾನು ನಮ್ಮ ಆಫೀಸರ್ಸು ನಮ್ಮ ಫ್ರೆಂಡ್ ಮುಜಾಮಿಲ್ ಅವರು ಎಲ್ಲ ಇವತ್ತು ಭೇಟಿ ಮಾಡಿದ್ದೀವಿ. ಕೆಲಸ ಏನಂದರೆ ಫಸ್ಟ್ ಮೊದಲನೇದು ನಾವು ಏನು ಮಾಡೋಣ ಅಂತೀವಿ ಅಂದರೆ ಎಲ್ಲ ಇವಾಗ ಸ್ವಿಮ್ಮಿಂಗ್ ಜಾಸ್ತಿ ಗಲೀಜು ಎಲ್ಲೆಲ್ಲಿ ಗಲೀಜಿದೆ ಅಲ್ಲೆಲ್ಲ ಟೋಟಲ್ಲು ಫ್ಲೋರಿಂಗ್ ಮಾಡಿಸಿ, ಇಲ್ಲ ಗ್ರ್ಯಾನೈಟು ಫ್ಲೋರಿಂಗು ಏನಾದರೂ ಒಂದು ಮಾಡಿ ಎಸ್ಟಿಮೇಟ್ ಮಾಡಿ ಮಾಡೋಕ್ಕೆ ನಮ್ಮ ನಿರ್ಮಿತಿ ಕೇಂದ್ರ ಚಿಕ್ಕಬಳ್ಳಾಪುರ ಇಂಜಿನಿಯರ್ ಅವ್ರಿಗೂ ಕರೆದಿದ್ದೀವಿ. ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಗೋಡೆ ಬಿದ್ದೋಗುತ್ತೆ ಇವತ್ತು ನಾಳೆದಲ್ಲಿ ಒಂದು ಬಿದ್ದೋಗುತ್ತೆ. ಅದಕ್ಕೆ ನಾವೇ ಬೀಳಿಸಿ ಅದು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆಗೋಷ್ಟ್ 8 ದಿನ ಒಳಗಡೆ ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ. ಆ ಕಡೆ ಒಂದು ಮಾಡಬೇಕಾಗಿರ್ತದೆ ಕಬ್ರಸ್ತಾನ ಗೋಡೆ ಕಾಂಪೌಂಡ್ ಗೋಡೆ ಅದು ಮಾಡಿ ಕೆಲಸಗಳು ಒನ್ ಬೈ ಒನ್ ಕೆಲಸಗಳು ಮಾಡೋಣ ಅಂದ್ಬಿಟ್ಟು ಒಂದು ತೀರ್ಮಾನ ತೊಗೊಂಡಿದ್ದೀವಿ ನಾನು ನಮ್ಮ ಆಫೀಸರ್ಸು. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮ ಜಾನ್ ಬಾಬಾಜಾನ್ ದರ್ಗಾದಲ್ಲಿ ಬಂದು ಆಶೀರ್ವಾದ ತೊಗೊಂಡು ಕೆಲಸಗಳು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಇಲ್ಲಿಗೆ ನಾವು ಭೇಟಿ ಮಾಡಿದ್ವಿ. ನೋಡಿ, ಲಾಸ್ಟು ಚೇರ್ಮನ್ನು ಯೂಸುಫ್ ಸಾಹೇಬರು ತೀರ್ಕೊಂಡ್ಬಿಟ್ರು. ಅವರು ಸಹ ನನಗೆ ಸುಮಾರು ಒಂದು ಲಾಕ್ಡೌನ್ ಮುಂಚೆ
ಲಾಕ್ಡೌನ್ ಮುಂಚೆ ಅವರು ನನಗೆ ಹೇಳಿದರು, ಅವರು ಫಸ್ಟ್ ನೋಡಿ ಏನಾದರೂ ಮಾಡಿ ಅದು ಅಂದ್ಬಿಟ್ಟು ಅವರು ಸಹ ಹೇಳಿದರು. ಈ ಲಾಕ್ಡೌನ್ ಬಂತು, ಲಾಕ್ಡೌನಲ್ಲಿ ಏನು ಕೆಲಸಗಳು ಮಾಡೋಕ್ಕಾಗಿಲ್ಲ, ಎಲ್ಲೂ ಕೆಲಸಗಳು ನಡೆದಿಲ್ಲ, ತಾವು ನೋಡಿದ್ದೀರ. ಸೊ ಹಾಗಾಗಿ ಈಗ ಒನ್ ಬೈ ಒನ್ ಕೆಲಸಗಳು ಮಾಡೋದು ಸ್ಟಾರ್ಟ್, ಕೆಲಸಗಳು ನಾಳೆಯಿಂದಲೇ ಸ್ಟಾರ್ಟ್ ಅಂದ್ಕೊಳ್ಳಿ. ಮತ್ತು ಅಲ್ಲೇನು ಈ ಕಡೆ ಇಲ್ಲಿರೋರೆಲ್ಲ ಬಾತ್ರೂಮ್ಸ್ ಮಾಡಬೇಕು, ಅಲ್ಲಿ ದರ್ಗಾಗೆ ಆಚೆ ಹೊರಗಡೆಯಿಂದ ಬರೋವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹೊರಗಡೆ ಬರೋಷ್ಟಿಗೆ ಪಾರ್ಕಿಂಗಲ್ಲೇ ಒಂದು ಸುಮಾರು ಒಂದು 4-8 ಟಾಯ್ಲೆಟ್ ಮಾಡಬೇಕು, ಬಾತ್ರೂಮ್ಸ್ ಮಾಡಬೇಕು ನೀಟಾಗಿ ಅಂದ್ಬಿಟ್ಟು ಅದು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಮತ್ತೆ ಈ ಅಂಗಡಿಗಳದ್ದು ಏನೈತೆ ಅದೆಲ್ಲ ತನಿಖೆ ಮಾಡಿ ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ. ಅದು ಮಿತಿ ಮಿತ್ರದಲ್ಲೇ ಆಗ್ತದೆ. ಹತ್ರದಲ್ಲೇ ಈಗ ನಾನು 7 ಚಾರ್ಜ್ ತೊಗೊಂಡಿರೋದು. ಬರೀ ಏನಿದ್ರೂ ಕೆಲಸಗಳು ಮಾಡಬೇಕು, ಒನ್ ಬೈ ಒನ್ ಕೆಲಸಗಳು, ಒಂದೇ ಸಾರಿ ಎಲ್ಲ ಕೆಲಸಗಳು ಮಾಡೋಕ್ಕಾಗಲ್ಲ. ಒನ್ ಬೈ ಒನ್ ಏನೇನೈತೆ, ಈಗ ಮುರುಗ್ಮಲ್ಲ ಆಗಲಿ, ನಿಮ್ಕಣ್ಪಲ್ಲಿ, ಚಿಂತಾಮಣಿಗೂ ಸಹ ಜಾಮಿಯಾ ಮಸೀದ್ ಹತ್ರ ಭೇಟಿ ಮಾಡಿದ್ವಿ. ಅಲ್ಲಿ ಒಂದು 2 ದರ್ಗಾಗೆ ಹೋಗಿದ್ವಿ, ಬಾನುಬಿ ದರ್ಗಾ. ಅಲ್ಲಿ ಒಂದು ಕಾಂಪೌಂಡು ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿ ನಿಮಗೆ. ಸೊ ಎಲ್ಲ ಒನ್ ಬೈ ಒನ್ ಮಾಡಿಕೊಡ್ತೀನಿ ನಾನು ನಿಮಗೆದೂ. ಆಗೋಷ್ಟು ಬೇಗನೆ ಅಲ್ಲಿನೂ ಮಾಡಿ ಒಂದು ಕಮಿಟಿ ಮಾಡಿ ಅಲ್ಲಿ ಕೆಲಸಗಳು ಆಲ್ರೆಡಿ ಕೆಲಸಗಳು ಸೆಟ್ ಸಾಹೇಬರು ಇಲ್ಲಿ ಮಾಡೋರು ಅವರೂ ಅಲ್ಲಿ ಕೆಲಸಗಳು ಮಾಡ್ತಾಯಿದ್ದಾರೆ, ಕಾಂಪೌಂಡ್ಗಳೇ ಎಲ್ಲ ಸ್ಟಾರ್ಟ್ ಮಾಡಿದ್ದಾರಂತೆ. ಸೊ ಅಲ್ಲಿ ಒಂದು ಕಮಿಟಿ ಮಾಡಿಕೊಡ್ತೀವಿ. ತನಿಖೆ ಮಾಡಿ ನನಗೂ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ಎಕ್ಸಾಮ್ ನಾನು ಏನು ರಾಂಗ್ ಡಿಸಿಷನ್ ಏನು ತೊಗೊಳಕ್ಕಾಗಲ್ಲ. ತನಿಖೆ ಮಾಡಿ ಆ ಕಮಿಟಿ ಯಾರು ಹೆಂಗಿದ್ದಾರೆ ಏನಿದ್ದಾರೆ ಅದೆಲ್ಲ ನೋಡಿ ಮಾಡಿಕೊಡ್ತೀನಿ. ಹಳೆ ಕಮಿಟಿ ಮುಖಾಣ ಅದು ಇಷ್ಟೆಲ್ಲ ಅಲ್ಲೇ ಹೋಗಿ ಮತ್ತೆ ನಾನು ಇಲ್ಲಿ ಇನ್ನೊಂದು ಸಾರಿ ಬರಬೇಕಾಗಿರ್ತದೆ, ಒಂದು 8 ಒಳಗಡೆ ಅಲ್ಲಿ ಮಾತಾಡಿ ಯಾವ ಥರ ಸಿಚುವೇಶನ್ ನೋಡಿ ಕೆಲಸಗಳಾಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಕಮಿಟಿ ಮಾಡಿಕೊಡೋಣ. ಇಲ್ಲಿ 787 ಪ್ರಾಪರ್ಟೀಸ್ ಇರೋದು, ಆಲ್ರೆಡಿ 400 ಒಂದು 400 ಖಾತೆಗಳೂ ಆಗಿಬಿಟ್ಟಿದೆ. 317 ಪೆಂಡಿಂಗ್ ಇರೋದು, 317 ಖಾತೆ ಪೆಂಡಿಂಗ್ ಇತ್ತು. ಅದು ಸಹ ನಿನ್ನೆ ಅಲ್ಲ ಮೊನ್ನೆ ಮೀಟಿಂಗ್ದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸುಧಾಕರ್ ಸಾಹೇಬರು, ವೈದ್ಯಕೀಯ ಸಚಿವರು, ಅವ್ರಿಗೂ ಸಹ ಅವ್ರ ಗಮನಕ್ಕೆ ಹಾಕಿದ್ದೀವಿ. ಅವರು ಸಹ KDP ಮೀಟಿಂಗ್ ನಡೀತು ಚಿಕ್ಕಬಳ್ಳಾಪುರದಲ್ಲಿ, ಆವಾಗ ಗಮನಕ್ಕೆ ಹಾಕಿದ್ದೀವಿ. ಅವರು DC ಮೇಡಮ್ಗೆಲ್ಲ ತಹಸೀಲ್ದಾರ್ಗೆಲ್ಲ ಕರೆದ್ಬಿಟ್ಟು ಎಷ್ಟು ಆಸ್ತಿ ಇದೆ ಎಲ್ಲದಕ್ಕೆ ಆಗುವಷ್ಟು ಬೇಗನೆ ಖಾತೆಗಳು ಮಾಡಿಕೊಡಿ ಅಂದ್ಬಿಟ್ಟು ಅವರು ಸಹ ಹೇಳಿದ್ದಾರೆ ಮಿನಿಸ್ಟರ್ ಸಾಹೇಬರು, ನಮ್ಮ ಮಿನಿಸ್ಟರ್ ಸಾಹೇಬರು. ಸೊ ಕಬ್ರಿಸ್ತಾನ್ ಜಮೀನು ಎಲ್ಲೆಲ್ಲಿ ಏನೇನೈತೆ, ಏನೇನು ಕಾಂಪೌಂಡ್ ಕೆಲಸಗಳೈತೆ ಅವರೇ ಕರೆದ್ಬಿಟ್ಟು ಕೇಳಿ, ಮದ್ರಾಸಗಳು ಏನೇನು ಪೆಂಡಿಂಗ್ ಇದೆ ಅಲ್ಲಿ ಕೆಲಸಗಳು ಎಲ್ಲ ಆಗೋಷ್ಟು ಬೇಗನೆ ಕೆಲಸಗಳು ಮುಗಿಸ್ರಿ, ಕೆಲಸಗಳಾಗಲಿ ಒನ್ ಬೈ ಒನ್ ಕೆಲಸಗಳು ಅಂದ್ಬಿಟ್ಟು ಅವರು ಸಹ ಹೇಳಿದ್ದಾರೆ. ಸೊ ಅದು ಆಗೋಷ್ಟು ಬೇಗನೆ ಅದೆಲ್ಲ ಕೆಲಸಗಳು ರಪ್ಪ ಆಸ್ತಿಗಳು ಯಾರ್ಯಾರು ಇದು ಮಾಡಿದ್ದಾರೆ ಅವ್ರ ಮೇಲೆ ಕೇಸ್ ಬಿದ್ದಿದೆ ಅಂತ ನಮಗೆಲ್ಲ ಗೊತ್ತಿರ್ಬೋದು. ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅವರು ಆವಾಗಲೇ. ಹಾಂ, ಯಾವಾಗಾದ್ರೂ ಆಗಲಿ ನಾವು ಗೆಲ್ತೀವಿ.